ಮುಳಬಾಗಿಲು ತಾಲೂಕಿನ ಪೆತ್ತಂಡಳ್ಳಿ ಗ್ರಾಮದಲ್ಲಿ ಬೈಕ್ ಓವರ್ಟೇಕ್ ಮಾಡಿದ ಅನ್ನುವಂಥ ಕಾರಣಕ್ಕೋಸ್ಕರ ಏನೋ ದಲಿತ ಯುವಕ ಉದಯ್ ಕಿರಣ್ಣವನ್ನ ಮರಕ್ಕೆ ಕಟ್ಟಿ ಹಾಕಿ ತಳಿಸಿ ಆತ ಆತ್ಮಹತ್ಯೆ ಮಾಡಿಕೊಳ್ಳೋ ರೀತಿ ಮಾಡಿರುವಂಥ ಈ ಜಾತಿ ದೌರ್ಜನ್ಯದ ವಿರುದ್ಧವಾಗಿ ಇವತ್ತು ಮುಳಬಾಗಿಲು ತಾಲೂಕಿನ ಎಲ್ಲ ದಲಿತ ಪ್ರಗತಿಪರ ಎಲ್ಲ ಜನಪರ ಸಂಘಟನೆಗಳ ಒಂದು ಪೂರ್ವಭಾವಿ ಸಭೆಯನ್ನು ಇವತ್ತು ನಾವು ಸೇರಿದ್ದೀವಿ ಅಂಬೇಡ್ಕರ್ ಭವನದಲ್ಲಿ. ಈ ಸಭೆಯ ತೀರ್ಮಾನದಂತೆ ಡಿಸೆಂಬರ್ 12ನೇ ತಾರೀಕು ಏನು ಆ ಹುಡುಗನನ್ನ ಕಟ್ಟಿ ಹಾಕಿದಂತ ಪೆತ್ತಂಡಳ್ಳಿ ಗ್ರಾಮ ಇದೆ, ಆ ಗ್ರಾಮದಿಂದ ಹಿಡ್ಕೊಂಡು ಕೋಲಾರದ ಡಿಸಿ ಕಚೇರಿವರೆಗೂ ಕೂಡ 16,000 ಜನರ ಬೈಕ್ ರ್ಯಾಲಿಯನ್ನ ಒಂದು ಮಾಡಬೇಕು ಅಂತ ಹೇಳಿಬಿಟ್ಟು ಇವತ್ತು ಸಭೆಯಲ್ಲಿ ನಾವು ತೀರ್ಮಾನವನ್ನು ಕೈಗೊಂಡಿದ್ದೀವಿ. ಆದ್ದರಿಂದ ದಯಮಾಡಿ ಡಿಸೆಂಬರ್ 12ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಪೆತ್ತಂಡಳ್ಳಿ ಗ್ರಾಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಜೀವಪರವಾದಂಥ ಜನಪರವಾದಂಥ ಕಾಳಜಿ ಇರುವಂಥ ಈ ಘಟನೆಯನ್ನು ಖಂಡಿಸುವಂಥವರೆಲ್ಲರೂ ಕೂಡ ಬರಬೇಕು, ಈ ಬೈಕ್ ರ್ಯಾಲಿಯನ್ನು ಯಶಸ್ವಿ ಮಾಡಬೇಕು, ಆ ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಮತ್ತು ಈ ಥರದಲ್ಲಿ ಜಾತಿ ದೌರ್ಜನ್ಯಗಳು ಮುಂದಿನ ದಿನಗಳಲ್ಲಿ ನಡೆಯದೇ ರೀತಿಯಲ್ಲಿ ತಡೀಬೇಕು ಅಂತ ಹೇಳ್ಬಿಟ್ಟು ನಾವು ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೀವಿ. ಜೊತೆಗೆ ಪ್ರಮುಖವಾಗಿ ಬೈಕ್ ರ್ಯಾಲಿ ಮೂಲಕ ನಾವು ಆಗ್ರಹ ಮಾಡುವಂಥದ್ದು ಏನು ಸಂತ್ರಸ್ತರ ಕುಟುಂಬ ಇದೆ ಅವರಿಗೆ ಸರ್ಕಾರಿ ಉದ್ಯೋಗ ಕೊಡಬೇಕು, 25 ಲಕ್ಷ ಪರಿಹಾರ ಕೊಡಬೇಕು, ಅವ್ರಿಗೆ ಮನೆ ಕೊಡಬೇಕು ಮತ್ತು ಅವ್ರ ಭೂಮಿ ಕೊಡಬೇಕು ಮತ್ತು ಈ ಥರ ಜಾತಿ ದೌರ್ಜನ್ಯಗಳು ನಡೆದಾಗ ಸರ್ಕಾರ ಕಠಿಣವಾದ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದು ನಮ್ಮ ಆಗ್ರಹವಾಗಿದೆ. ಈ ಬೇಡಿಕೆಗಳ ಈಡೇರಿಕೆಗಾಗಿ 12ನೇ ತಾರೀಕು ನಡೆಯುವಂಥ ಬೈಕ್ ರ್ಯಾಲಿ ಮತ್ತು ಪೆತ್ತಂಡಳ್ಳಿಯಿಂದ ಡಿಸಿ ಕಚೇರಿ ಚಲೋ ಏನಿದೆ ಇದನ್ನು ಯಶಸ್ವಿ ಮಾಡಬೇಕು ಅಂತ ನಮ್ಮೆಲ್ಲ ಜನಪರ ಸಂಘಟನೆಗಳ ಪರವಾಗಿ ನಾನು ಈ ಮುಳಬಾಗಿಲಿನ ಜನತೆಯಲ್ಲಿ ಕೇಳ್ಕೊತಾ ಇದ್ದೀನಿ. ಜಾತಿ ತಾರತಮ್ಯದ ವಿರುದ್ಧ ನಡೆಯುತ್ತಿರುವ ಹೋರಾಟಕ್ಕೆ ಜೈವಾಗಲಿ. 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 ಜಾತಿ ತಾರತಮ್ಯವನ್ನು ಸಹಿಸುವುದಿಲ್ಲ. 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 ನ್ಯಾಯ ಸಿಗಲೇಬೇಕು. 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 ಕುಟುಂಬ ಗಡಿಪಾರ ಆಗಲೇಬೇಕು. ಆಗಲೇಬೇಕು. ಆಗಲೇಬೇಕು.